ರಾಜಕಾರಣ ಬಹಳ ಸೂಕ್ಷ್ಮ ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನ್ ಬೇಕಾದ್ರೆ ಮಾಡೋದು ಮನುಷ್ಯನ ಒಂದು ಸೆಪ್ ಸಿಕ್ತು ಅದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಆದರೆ ಕೆಲವೊಂದು ಅನಿವಾರ್ಯ ನಮ್ಮ ನನ್ನ ಭಾಗದಲ್ಲಿ ನನ್ನ ಶಾಸಕ ಏರಿಯಾದಲ್ಲಿ ಸಭೆ ಆಗೋದ್ರೆ ಆ ಕೆಲವೊಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಂತ ಲೆಜಿಸ್ಲೇಟರ್ ಸಾಹೇಬರು ಸುರೇಶ್ ಅಂಗಡಿ ಅವರು ಒಂದನೇ ಹೇಳಿದ್ದಾರೆ ಯಾಕಂದ್ರೆ ಸುರೇಶ್ ಅಂಗಡಿ ಅವರು ನಾನು ಕಾಂಗ್ರೆಸ್ ಪಕ್ಷದ ಶಾಸಕ ಆದರೆ ಸಹ ನನ್ನ ಸಂಬಂಧ ಒಳ್ಳೆಯದಿತ್ತು ಕಳೆದ ಬಾರಿ ನಾನು ಕಾಂಗ್ರೆಸ್ ಶಾಸಕ ಇದ್ದೆ ಅವಾಗ ಚುನಾವಣೆ ಹೊಡೆದಾಗ ಅವ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಅಂಗಡಿ ಪರವಾಗಿ ಅವರು ಹೊರಗೆ ಬಂದ ಹಿಂದೆ ಆಡ್ ಮಾಡಬೇಕಾಗಿತ್ತು ಈಗ ಒಪ್ಪಂದ ಟೈಮ್ ಬಂದ್ರೆ ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗೋದು ನನಗೆ ಹೆದರಿಕಿಲ್ಲ ಅವಾಗ ಬಹುಶಃ ಅರವತ್ತೊಂದು ಬಾಲಚಂದ್ರ 55 ಆದರೆ ಭಾಳ ನಿರೀಕ್ಷೆ ಇದ್ದಾವೆ ಯಾಕಪ್ಪ ನನ್ನ ನಿರೀಕ್ಷೆ ಆಗ್ತಾರಪ್ಪ ನಿಮ್ಮ ಶಕ್ತಿ ನನ್ನ ಶಕ್ತಿ ಈಗ ನಮ್ಮ ವಿರೋಧ ಪಕ್ಷನೇ ಅವರ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡೋದು ಅದನ್ನು ನಾವು ಮಾಡೋದು ಅವರು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡ್ಬೋದು ಆದರೆ ಒಂದು ನನ್ನ ಗೋಕಾಕಮದ ಅರವತ್ತ ಕೇಂದ್ರದ ಜನತೆ ಮೇಲೆ ವಿಶ್ವಾಸ ಇದೆ ಯಾವುದಕ್ಕೂ ಮೋಸವಾಗಿಲ್ಲ ಜಾಗೃತ ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಮತ್ತು ಒಂದು ಆಸ್ಟ್ರೇಲಿಯಾ ಅದಕ್ಕೆ ಹೆಚ್ಚಿಗೆ ಇಡ್ಬೋದು ನನ್ನ ಆಶಯ ಇದೆ ಕಳೆದ ಬಾರಿ ಮೊದಲಾವಣೆ ಅಂಗಡಿಯವರಾಗಿ ಚುನಾವಣೆ ಬಾಯಲ್ಲಿ ಹಿಡಿದಾಗ 10,000 ಲೀಡ್ ಇದ್ದ ನಮ್ಮ ಸತೀಶ್ ನಮ್ಮ ತಮ್ಮ 10,000 ಲೀಡ್ ಇದ್ದ ಚುನಾವಣೆ ಕೊನೆಯ ಕ್ಷಣಗಳಲ್ಲಿ ನಡೆದಾಗ ಅವ ನಮ್ಮ ಏರಿಯಾ ಬಂತು ಅದು ಯಾವುದೋ ಅಂಕಲಿಗೆ ಅಕ್ಕ ಹೇಳುವಾಗ 10,000 ಮುರಿದು ಮತ್ತೆ ಮೊದಲ 27 ಹೊಟ್ಟೆ ಟೋಟಲಲ್ಲಿ 14,000 ಲೀಡ್ ಇದ್ದ ಏರಿಯಾ ಆ ಏರಿಯಾ ಮಾತ್ರ ಅಕಸ್ಮಾತಲ್ಲಿ ಹೆಚ್ಚಾಗಿದ್ರೆ ನಮ್ಮ ನನ್ನ ಭಾಳ ಪಾಪದ ಯಾಕಂದ್ರೆ ಇರುವುದು ನಮ್ಮ ಸಮುದಾಯ ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜೊತೆಗಿಂದ ಭಾಳಷ್ಟು ಅಪಾಯ ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹಾಕೊಂಡಿದ್ದೀನಿ ಮುಂಚೆ ಮುಂದಿನ ಈ ದಿನದಲ್ಲಿ ನಾನು ಭಾಳ ಸ್ವಂತ ಪಕ್ಷ ಇದೆ ಭಾರತೀಯ ಜನತಾ ಪಕ್ಷ ನಮಗೆ ಎಲ್ಲ ಸ್ಥಾನ ಮಾಡಿಕೊಟ್ಟಿದೆ ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅಮೆರಿಕನ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಗಳು ಹೊರಗಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳಿದ್ರು ನಾನು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲ ನಾಯಕರು ನಮ್ಮ ಪ್ರೀತಿ ನಡೆಸ್ಕೊಂಡರೆ ಅದಕ್ಕೆ ಶಕ್ತಿ ಬರಬೇಕಾದ್ರೆ ಗೋಕಾಕ್ 70-75,000 ಲೀಡ್ ಆದರೆ ಇನ್ನೂ ಶಕ್ತಿ ಬರ್ತದೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ರಮೇಶ್ ಅವು ಅಣ್ಣ ಅನ್ನೋದಕ್ಕೆ ನೀವು ನನಗೆ 75,000 ಲೀಡ್ ಬರಬೇಕು ಆ ಶಕ್ತಿ ಬರೋದು ಜವಾಬ್ದಾರಿ ಯಾಕಮ್ಮ ಈ ಚುನಾವಣೆ ಭಾಳ ಸ್ವಂತ ಪಕ್ಷ ಇದೆ ಪಕ್ಷ ಯಾಕಂದರೆ ಜಗಸಿಡ್ಗೆ ಇರ್ತಾರೆ ನನ್ನ ಅಂದಾಜು 20,000 ಕೇಳಿ ನಾನು ಹೆಂಗೆ ಅನ್ನ ಮಿಷನ್ ಹೆಂಗೆ ಕಮ್ಮಿ ಕಮ್ಮಿ 2,00,000 ಇಲ್ಲಿಗಿಂತ ಅಂತ ಹೇಳಿದ್ದೀನಿ ಜಗದೀಶ್ ಶೆಟ್ಟರು ಗ್ರಾಮ ವರ್ಷದ 2,00,000 ಹೆಚ್ಚು ಇಲ್ಲಿಗೆ ಇರ್ತಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕುತಂತ್ರ ಮಾಡೋರು ಕುತಂತ್ರ ಮಾಡಲಿ ನಾವು ಎಲ್ಲದಕ್ಕೆ ನಾವು ಕೇಳಿದ್ರು ಭಾಳ ಸಂಜೆ ಪಡೆಯಲ್ಲ ದುಡ್ಡು ಬ್ಯಾಂಕ್ ದುಡ್ಡು ಹಂಚಿರ್ತಾರೆ ಅವ್ರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬರ ಲೋಕಸಭಾ ಸದಸ್ಯರು ಅವ್ರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕದ ಎಲ್ಲ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಆ ಸೊಸೈಟಿಗಳೆಲ್ಲ ಕೊಡ್ತೀನಿ ನಿಜವಾಗಿ ಯಾಕಂದ್ರೆ ನೀವು ಅದು ತಕ್ಕ ನಮ್ಮ ಸಿ ಬಿ ಐ ಅಥವಾ ಇನ್ಕಮ್ ಟ್ಯಾಕ್ಸ್ ಅದು ಮಾಡಿದ್ರೆ ಯಾರು ಈಗ 420 ಕೇಸ್ ಇದೆ ನನ್ನ ಮೇಲೆ ನನ್ನ 420 ಕೇಸ್ ಇದೆ ಅದ ಬ್ಯಾಂಕಿನ ಫ್ರಾಡ್ ಆಗುತ್ತೆ ಆಲ್ರೆಡಿ ನಮ್ಮ ಎಲ್ಲ ಕೋರ್ಟ್ ಸೆಟ್ಲ್ ಆಗಿದೆ ದುಡ್ಡು ತುಂಬಿದ್ದೀನಿ ನನ್ನ ಮೇಲೆ ಆ ಯಾರು ಮಾಡೋಕ್ಕೆ ಬೇಕಿಲ್ಲ ಅದು ಮುಖ ನೋಡಿ ನಕ್ಕ ನಕ್ಕೋದ್ರೆ ಅವರೇ ನನ್ನ ಕೋರ್ಟ್ ಕೇಸ್ ಹಾಕಿದ್ದಾರೆ ಅದಕ್ಕೆ ಸಾಕೆ ಕೊಡೋಲ್ಲ ಒಂದು ಗಂಟೆ ಅವ್ರು ಸೆಟಲ್ಮೆಂಟ್ ಆಗಿರು ಎರಡು ಒಂದು ತುಂಬಿದ್ರು ನಾವು ಆದರೂ ಸಹ ಸಂತೋಷ ಪಡಿಸಲಿಕ್ಕೆ ನನ್ನ ಕೇಸ್ ಹಾಕಿದ್ರೆ ಹಾಗಲ್ಲ ಕಾನೂನು ತಪ್ಪ ಆದ ಕಾನೂನು ಕೋರ್ಟ್ಗಳನ್ನು ಹೇಳಿಲ್ಲ ನೀವು ಎಂ ಪಿ ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ ಸಿ ಬಿ ಎನ್ಕ್ವೈರ್ ಮಾಡಬೇಕು ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡೋದು ಅಂತ ನಂದು ಆ ಸೊಸೈಟಿಗಳಲ್ಲಿ ನಡೆದಂಥ ಏನೇನು ಮಾಡಿದ್ರೆ ನಾನು ಕೊಡ್ತೀನಿ ಅನ್ನೋ ಅದರಿಂದ ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡಬೇಡ ನ್ಯಾಯಬದ್ಧವಾಗಿ ತನಿಖೆ ಮಾಡಿರಿ
ತಪ್ಪಿಸಿದ್ರೆ ಮಾತ್ರ ಸರ್ ಈ ಎಲೆಕ್ಷನ್ ದಲ್ಲಿ ಮಾಡಬೇಡ, ಅಪ್ಪ ಎಲೆಕ್ಷನ್ ಮಾಡಿದ್ವಿ, ಎಲೆಕ್ಷನ್ ದಲ್ಲಿ ಅವ್ರು ಮಾಡಲಿ ನಾವು ಮಾಡಲಿ, ನಮ್ಮ ಅವ್ರನ್ನ ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ಆರಿಸೋರ್ನು ಮತ್ತೆ ಹೆಚ್ಚಿ ಅದು ಹೆಚ್ಚಿ ಮಾತಾಡೋದು ಮಾತಾಡಬೇಕಾಗಿತ್ತು, ಮಾತಾಡ ಮಾತಾಡ್ತಾರೆ ಹೆಚ್ಚು ಮಾತಾಡೋಲ್ಲ. ನೀವು ಈ ಚುನಾವಣೆ ಅರಬ ಮತ್ತು ಮುಖಾ ಗೋಸಲ 1,53,000 ಆಗಿತ್ತು ಅವನು 15,52 ಕೇಳ್ತು, ಇದು ಅದಕ್ಕೆ ಹೆಚ್ಚಿಕೊಟ್ರೆ ಬಾಲಚಂದ್ರ ನಮ್ಮ ಶಕ್ತಿ ಬರ್ತದೆ. ನಾನು ದಯವಿಟ್ಟು ನೀವೆಲ್ಲರೂ ನನಗೆ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿ ಏನು ನಾವೇ ನಮ್ಮ ಮನಸ್ಸಿಗೆ ಉಪಯೋಗ ಮಾಡೋದಿಲ್ಲ, ಶಕ್ತಿ ನಿಮಗೆ ಉಪಯೋಗ ಮಾಡ್ತೀವಿ ನಾವು. ಜಗದೀಶ್ ಮುಖಾಂತರ ಲೋಕಾತ್ಮದ ಅಭಿಮಾನಿ ಈ ಬೆಳಗಾವಿ ಲೋಕಸಭಾ ಬರೀ ತೊಂದರೆ ಅಲ್ಲ. ಈ ಮತ್ತು ಸಂಜೆ ಪಾಡಲು ಹೇಳಿದೆ ಗ್ರಾಮೀಣದಲ್ಲಿ ಮೊನ್ನೆ ಭಾಳ ನಮಗೆ ಅಸಹ್ಯ ಆಗಿದೆ, ಭಾಳ ಅಪಮಾನ ಆಗಿದೆ. ಯಾಕಂದರೆ ಈಗ ನಮ್ಮ ಹುಲಿ ಇದೆ, ಯಾರು ಚುನಾವಣೆಯಲ್ಲಿ ನಮ್ಮ ತಪ್ಪು ಇದೆ, ನಮ್ಮ ಕ್ಯಾಂಡಿಡೇಟ್ಸ್ ಗ್ರಾಮೀಣದ ರಾಂಗ್ ಆಯಿತು, ನಮ್ಮದು ಚಾಯ್ಸ್ ರಾಂಗ್ ಆಯಿತು, ಆ ಕ್ಯಾಂಡಿಡೇಟ್ ಸರಿ ಹೊಂದಿಲ್ಲ, ನಮ್ಮ ಕ್ಯಾಂಡಿಡೇಟ್ ಸೋತು. ಆದರೆ ನೀವು ಜವಾಬ್ದಾರಿಗಳು ನೀನು ಮತ್ತು ಯುವರಾಜ್ ಇಲ್ಲದ ಇಬ್ಬರು ಅಲ್ಲಿ ಇದ್ದಂಥ ಹುಡುಕಿದ ಎಲ್ಲ ನಾಯಕರು ಗ್ರಾಮೀಣದಲ್ಲಿ ಒಂದು 25% ಕೊಡಬೇಕು ನೀವು ಗ್ರಾಮೀಣ ನಿಮ್ಮ ಜವಾಬ್ದಾರಿ 3 ಮಂದಿ ಇನ್ನೂ ಯಾರು ಜೊತೆ ಅದಕ್ಕೇನು ನಾ ಸಹಾಯ ಮಾಡೋದೆಲ್ಲ ಸಹಾಯ ಮಾಡ್ತೀನಿ. ನೀವು ಗಟ್ಟಿಯಾಗಿ ಗ್ರಾಮೀಣದಲ್ಲಿ 25,000 ಇಡಬೇಕು, ಗೋಕಾಕ್ ನಮ್ಮ ಹೋಸಲ ಹಾಕಿದ್ದು 2,000 ನೀರು ಕೊಟ್ಟು ಜಗದೀಶ್ ಶೆಟ್ಟರ್ನ 2 ಲಕ್ಷದಿಂದ 2,00,000 ಆರಿಸಿ ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಮೋದಿಯವರ ಕೊಲಗೆ ಬಂಟರಾಗಿ ಕೆಲಸ ಮಾಡಲಿ. ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೆಯದಾಗ್ತದೆ. ಇಲ್ಲ ಪಕ್ಷಾತೀತ ನಾವು ಇಲ್ಲಿ ಕೆಲಸ ಮಾಡೋಣ, ಚುನಾವಣೆ ಇದ್ದಾಗ ಮಾತ್ರ ಪಕ್ಷ ಜಾತಿ ಮಾಡೋದು, ಜಾತಿ ಇಲ್ಲ ಏನು ಎಲ್ಲ ಎಲ್ಲ ಜಾತಿ ನಮ್ಮ ಜಾತಿ ನಮ್ಮ ವಾಲ್ಮೀಕಿ ಜನರು ಹಿಂದಿರ್ತು ಬೇರೆ ಜಾತಿ ಮೊದಲು ಇರ್ತೀವಿ. ಬಸವನ ತತ್ವದಲ್ಲಿ ನಾವು ಯಾವ್ದೇ ಜಾತಿ ಯಾವ್ದೇ ಜಾತಿ ನಮ್ಮವ್ರದ್ದು ನೋಡ್ಕೊಂಡು ಹೋಗಿದ್ರು ನಾವು. ಅದಕ್ಕೆ ದಯವಿಟ್ಟು ಈ ಚುನಾವಣೆಯಲ್ಲಿ ಬರೀ ನಮ್ಮ ವಿರೋಧ ಪಾರ್ಟಿ ಬರೀ ಜಾತಿ ಇಡೋದು ಬರೀ ಜಾತಿ ಹೊರಟೆಯಲ್ಲಿ ಎಲ್ಲ ಜಾತಿ ಭಾಳ ಕಷ್ಟ ಆಗಿ ಒಂದೇ ಜಾತಿಯಲ್ಲಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯದ ಆಶೀರ್ವಾದ ಮಾಡಿ ಮಾತ್ರ ಅದಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಅದಕ್ಕೆ ಮತ್ತೆ ಹೆಚ್ಚು ಈ ಭಾಳ ಟೈಮ್ ಆಗಿದೆ. ಈ ಜಗದೀಶ್ ಆರಿಸ್ಕೊಟ್ಟು ಎಲ್ಲ ಆಶ್ರಮಗಳಿಗೂ ಸುರೇಶ್ ಅಂಗಡಿ ಅವ್ರ ನೆನಪುಗಳನ್ನು ನಮ್ಮ ನೆನಪುಗಳು ಅದಕ್ಕೆ ನಾವು ಮಾಡೋದು ಒಳ್ಳೆಯದಾಗಲಿ ಎಲ್ಲ ಮಾಡಿ ಹೆಚ್ಚು ಹೆಚ್ಚು ಒಳ್ಳೆಯದಾಗಲಿ. ಈ ಚುನಾವಣೆಗಳ ಐತಿಹಾಸಿಕವಾಗಿ ರಾಜ್ಯದ ಜನತೆ ನೋಡುವಂಗ ಚುನಾವಣೆ ಆಗಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.